ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೇನಿ. ಇವ್ರು ಇನ್ನಾದ್ರೂ ಎದ್ದಿಲ್ಲ, ಅಪ್ಪ ಮಗಳು ಮಲ್ಕೊಂಡಾರ. ಇವತ್ತು ಕ್ಲೈಮೇಟ್ ಫುಲ್ ಡಲ್ ಐತಿ ನೋಡ್ರಿ. ಹೆಂಗಿತ್ತಂದ್ರೆ ಇವತ್ತಿನ ಡೇ ಬೆಳಗ್ಗೆ ಏನೇನೆಲ್ಲ ಆಕೈತಿ ನೋಡೋಣಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೀರ್ ಮೋಟ್ರ್ ತುಂಬಿತ್ತ, ಇದ ನೀರ್ ತುಂಬಿತ್ತ ಮೋಟ್ರ್ ಬಂದ್ ಮಾಡಿ ಬನ್ನಿ. ಅತ್ ಹೇಳ್ರಿ ಎಷ್ಟೊತ್ತದ ಟೈಮ್? 9 ಗಂಟೆ ಆಗೈತಿ. ಮಕ್ಕಳದ ಎದ್ದೇಳ್ರಿ, ಚಾ ಕುಡಿ ಪಟ ಪಟ. ಆಗಲ್ಲ ಮೇ ಚಾ ತಂದು ತಣ್ಣಗ ಮಾಡಿಟ್ಟೇನ ಮತ್ತ ಈಗ ತಂದು ವಾಪಸ್ ಮಕ್ಕೊಂಡ್ಲಕ್ಕೆ. ನೋಡ್ರಿ ಹೊಟ್ಟಿ ತುಂಬೈತೆ ಅಂದ್ರೆ ಕೇಳವಲ್ಲ ಮೋಹಿನಿ, ಹಂಗ ಹಾಕಿ ಹಾಕತ ನೋಡ್ರಿ. ಪೂರಿ ಬಾಜಿ ಆಮೇಲೆ ಚಟ್ನಿ ಎಲ್ಲಾ ಮಾಡಿ ಹಾಕ. ಮಸ್ತ್ ಆಗೈತಿ ವೈನಿ, ಮಸ್ತ್ ಆಗೈತೆ, ಚಲೋ ಆಗೈತಿ. ಅಪ್ಪಿ ನೀನು ತಿಂತಿ ಬೇಡ, ನೇಲ್ ಪಾಲಿಶ್ ಅಲ್ಲಿ ಇಟ್ಟಕ್ಕೆ ಅತ್ತಿ ನಿನ್ ಮಗಳು ಮಾಡ್ಕೊಟ್ಟ ಮಾಡ್ತಾ ಬಾಕಿ. ಇಷ್ಟೊತ್ತನ ಮಾಡಿದ್ನಲ್ಲ ಪುರಿ, ಅಕ್ಕಿನ ಮಾಡ್ಕೊಡ. ಏನತ್ತೆ ಏನದ, ಏನ್ ಮಾಡತ್ತಿ ನೋಡ್ರಿ? ಅಲ್ಲಿ ವಿನಾಯಕ್ ಅವ್ರ ಏನೋ ಮಸಾಜ್ ಮಾಡೋ ತರ್ಸಾರ ಅಂತ ಆನ್ಲೈನ್ ನ್ಯಾಗ, ಅದ್ರೊಳಗ ನಿಂತಾಳ. ಏನಾಗತ್ತ ಯಾಕೆ ಮಾಡ್ತಾ ಅಂತ ನೋಡಿ. ಟ್ರಕ್ 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 ಅತ್ ನೋಡ್ರಿ. ಏನಾತ ಜಾಸ್ತಿ ನೋಡೋಣ. ಮಸಾಜ್ ಆತ ಬೇಡ ಮಕ್ಕಳ, ಅದ ಹೆಂಗ ಹಚ್ಚದ ಯಾರಿಗ ದುಬ್ಬು ಕಚ್ಚದ ಅಂತ. ನೋಡ್ರಿ ನಮ್ ಸ್ವೇತಾ ಇದ್ ಅಂಟಸ್ಕೊಂಡಾಳ ಇಲ್ಲೇ ಮಜಾ ಒಳಗ ನರ ತಾನ ಇದನ್ನ ಕಾಲ ಅದ ಪ್ಯಾಲ ಚಾಕಿ ಪೇಕ ಲಘು ಕೊಡ ಅದ ಪ್ಯಾಡ ಚಾಕಿ ಪೇಕ ಥ್ಯಾಂಕ್ ಯು ಅಮ್ಮ ಲೇಕಮ್. ನೋಡ ಈಗ ಬಂದ್ಲ ಹೆಂಗ್ ಮಾಡ್ತಾ
ಮಾಡ್ತೀನಿ. ಲವ್ ಯು. ಎಲ್ಲೋಗುನು ಮನು ಜೋಕೆ ಬೇಕಾ? ಹ್ಮ್ ಬೇಕಾ. ನೈ ಸದಾ ವಾಯ್ಸ್ ಜನರೇಟ್ ಮಾಡಿ ನಂದ. ಹೆಂಗೈತ್ ಹಚ್ಚ? ಹೆಂಗೈತ್ ನೋಡ್ತಿ? ರಮ್ ಅಕ್ಕಿ ಹಿತ್ತು ಗುಡ್ಹಿ ಹಿತ್ತು ಜ್ರಿ ಈರುಳ್ಳಿ ಕ್ರಿಬೇವು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಕ್ರಿಮೆಣಸಿನ ಪುಟ್ಟಿ ಜೀರಿಗೆ ಗರಂ ಮಸಾಲ ಅಡುಗೆ ಎಣ್ಣೆ ಉಪ್ಪು ಡೋರಂ ಇಪ್ಸಂ ಡೊಲೋರ್ಸಿ ತಮೆಟ್ ಕಾನ್ಸೆಕ್ಟೇತುರ್ ಅರಿಪಿಸಿಂಗ್ ಎಲಿತ್. ಯಾವ ಭಾಷೆ ಇದೆ? ಕನ್ನಡನಾದ ಹಂಗೆ ಕಾದು ಬರ್ತಿಲ್ಲ. ಅದು ವಾಯ್ಸ್ ಇದಾಗೈತೆ. ಮಧ್ಯಾಹ್ನ ಊಟಕ್ಕೆ ಏನಿದೆ? ರೊಟ್ಟಿ ಕಾಳ್ಪಲ್ಲೆ ಚಟ್ನಿ ಮೊಸರು. ಏನ್ ಹಾಕಿ ಕೊಟ್ಟ ತನಗ ನೆನಪಿಲ್ಲ. ಮತ್ತೇನಿ ಅಲ್ಲ ಅಲ್ಸಂದಿ ಕಾಳ್ಪಲ್ಲೆ ಅಂತ ನೆನಪರ್ಲಿಲ್ಲ. ಚೆನ್ನಾಗೈತಿ. ಇನ್ ಮುಖನ ತೋರಿಸ್ವಲ್ಲಿ ನಾನು ಹಿಂಗ ಮುಖ ಕೆಳಗೆ ಹಿಡ್ದೇನೆ. ಟೈಮ್ ನೋಡ್ರಿ, ಎರಡೂವರೆ ಆಗ್ಮಂತ ಆಗಲಿಂದ ಹೇಳತ್ತೇನೆ ಇವ್ರಿಗೆ ಊಟ ಮಾಡೋನ್ ಬರ್ರಿ ಅಂತ. ಕೆಲಸ ಮಾಡ್ಕೋತ ಕೂತ್ರ ನಮ್ ಸ್ಪರ್ಶ ಅವ್ರು ಆಟ ಆಡಕತ್ತಾರ. ನಡ್ರಿ, ನಾನು ಊಟ ಮಾಡ್ತೇನೆ ಈಗ. ಹಲೋ ಪಾಪ, ಕ್ಯಾಮ್ರಾ ಓಪನ್ ಮಾಡ್ರಿ. ಪಾಪ ವಿಡಿಯೋ ಕಾಲ್ ಹಚ್ಚಕತ್ತಾರ, ಬಟ್ ಅವ್ರದ್ದು ಕ್ಯಾಮ್ರಾ ಓಪನ್ ಆಗವಲ್ತ ಯಾಕೆ ಗೊತ್ತಿಲ್ಲ. ವಿಡಿಯೋ ಕಾಲ್ ಆಯ್ತಿದ್ದು, ಇಲ್ಲಾಂದ್ರ ಕ್ಯಾಮ್ರಾ ಆಫ್ ಆಗ್ತಿದ್ದಿಲ್ಲ. ಆನ್ ಆಯ್ತು ವಿಡಿಯೋ ಕೇಳಿಸವಲ್ತ. ಹಲೋ ಪಾಪ. ಹಲೋ. ಹಾ ಎಲ್ಲೋ ಹೋಗ್ಯಾರ ಪಾಪ. ಭಜನ್ ನಡ್ದತೇನ್ರಿ ಅಲ್ಲೇ? ಆರತಿ ಮಾಡತ್ತಾರೇನ್ರಿ? ಗಂಗಾ ಆರತಿ. ಕೂಡ್ಲೆ ಚಹಾ, ಅವಲಕ್ಕಿ, ಚುರ್ಮುರಿ, ಚಕ್ಲಿ ಎಲ್ಲಾ ಇಟ್ಕೊಂಡ್ ಕೂತೇವಿ. ಬರ್ರಿ ಈಗ ಚಹಾ ಕುಡಿಯೋಣಂತ. ಅದು ಸದಾ. ಪಾಪ ನಿಮ್ಮ ಅಣ್ಣ ಸಂಜೆಗ್ ಬರ್ತಾನ, ಅವನ್ ಕೈಯಾಗ ಚಹಾ ಮಾಡಿಸ್ತೀರ ನೀನು? ಹೌದು, ನಾವ್ ಮ್ಯಾಲ ಇರ್ತೀವ, ಬಂದವನ ಚಹಾ ಮಾಡ್ಕೊಂಡ್ ಬರ್ತಾನೆ. ಚಹಾ ಮಾಡಿ ಮ್ಯಾಲ ತಗೊಂಡ್ಬರ್ತಾನೆ. ಚಹಾ ಚೂಡ ಎಲ್ಲ ತಗೊಂಡ್ ಬರ್ತೀನಿ. ಟೈಮ್ ನೋಡ್ರಿ, ಬರೋಬ್ಬರಿ ಏಳುವರಿ ಆತ. ಇನ್ ಮೇಲೆ ನಮ್ದ ಅಡಿಗೆ ಕಾರ್ಯಕ್ರಮ ಶುರು. ಇನ್ನ ಅಡಿಗೆ ಏನೇನ್ ಮಾಡ್ಬೇಕ ನೋಡ್ಬೇಕ. ಏನ್ ಮಾಡ್ತೇನೆ ನಿಮ್ಗ ಹೇಳ್ತೇನಂತ ನಮ್ಮ ಸ್ಪರ್ಶ ಅವರು ಆಟ ಆಡತ್ತಾರ ಗುಂಬಿ ಹಿಡ್ಕೊಂಡ. ಅವ್ರಪ್ಪ ಮತ್ತ ನಮ್ಮಣ್ಣ ಮೇಲ್ಗಡೆ ಕೂತಾರ, ಚಾಗಿ ಎಲ್ಲ ಕುಡ್ದಾತ. ನೋಡ್ರಿ ಕೆಲ್ಸ ಚಾಲು ಮಾಡ್ತೇನೆ. ನೋಡ್ರಿ ಸಂಜೆ ಆತ, ಹಂಗಾಗಿ ಉದ್ಬತ್ತಿ ಹಚ್ಚಿದ್ನಿ, ದೇವ್ರಿಗೆ ದೀಪ ಹಚ್ಚಿದೆ. ನಮ್ಮ ಸ್ಪರ್ಶ ಅವರು ನನಗ ನೀರ್ ಪಾಲಿಶ್ ಹಚ್ಚಕ್ಕದ ಅಂತ. ಹಂಗಾಗಿ ಹಿಂದಿನ ಬೆನ್ನತ್ತಾಳ, ಬಾ ಅಮ್ಮ ಹಾಸ್ತೇನಿ, ಬಾ ಅಮ್ಮ ಹಾಸ್ತೇನಿ ಅಂತ ಹೇಳಿ ಬರವಾಚ್ ಬಾ. ನಮ್ಮಣ್ಣ ಬಜ್ಜಿ ಮಾಡ್ತೇನಂತಂದ. ಹ್ಮ್ ಮಾಡಪ್ಪ ಹಂಗಾರ ಅಂತಂದಿ. ಬಜ್ಜಿ ಮಾಡ್ತೇನಿ, ಊಟ ಮಾಡೋಣ್ರಿ ಅಂತಂದ. ಇಲ್ಲೇ ಹಿಟ್ ಸಣ್ಸ ತಂದ್ ಬಜ್ಜಿ ಹಿಟ್ಟು ಕಲ್ಸಾಕ, ಪುಟಾಣಿ ಹಿಟ್ಟು ತಂದ.
ಎದಕ್ಕಾರ ಹಾಕಾಕ ಮಾಡಿಟ್ಟಿರ್ಬೇಕು ಮಮ್ಮಿ, ಅದೆರಡು ಸೇಮ್ ಕಾಣಿಸ್ತಾವಲ್ಲ ಕಲರ್, ಅದನ್ನ ತಗೊಂಡ್ ನಾನು ಸಾನಿಶ್ ಪುಟಾಣಿ ಇಟ್ಟಿಲ್ಲ ಬಜ್ಜಿ ಮಾಡ ಪಾಪ ಮೊದ್ಲ ಅವ್ರ ಫ್ಯಾಕ್ಟರಿ ವಿಡಿಯೋ ನೋಡ್ತಾರಂತ ಅದಕ್ಕ ಒಂದು ವಿಡಿಯೋನ ತಗೊಂಡಿಲ್ಲ ನಾ ಜಾಸ್ತಿ. ಹೌದು ನಿಮ್ಮನ್ನ ಡಾನ್ಸ್ ಮಾಡತ್ತಿದ್ದ ಇದೇ ಡಂಗೆ ಡಂಗೆ ಅಂತೇಳಿ ಇಲ್ಲ ಮಮ್ಮಿಗ್ ಫೋನ್ ಹಚ್ಚಿ ಆತನ ನೋಡ್ರಿ ಫಸ್ಟ್ ಕ್ಲಾಸ್ ವಿನಾಯಕ್ ಅವರು ಬಜ್ಜಿ ರೆಡಿ ಮಾಡಿದ್ರ. ವಿನಾಯಕ್ ಅವ್ರೆ ಬಜ್ಜಿ ತಿಂದ ಟೇಸ್ಟ್ ಮಾಡೋಣ. ಏನೋ ಬಿಸಿ ಅದಾರ ಅವ್ರ ಫೋನ್ನಾಗ. ಹಾ ಬಹಳ ಬಿಸಿ ಐತೆ ತನ್ನಂದ ಎಲ್ಲಿ ಇಡಲು ಒಂದು ಓಕೆ ಒಂದ್ ಸ್ವಲ್ಪ ವಾರ್ಮ್ ಇದ್ ಸಿಕ್ತ ತಿನ್ ಟೇಸ್ಟ್ ಮಾಡೋಣ ಅಂತ ಅವ್ರೇನೋ ಬಿಸಿ ಅದಾರ ಅಣ್ಣ ತಂಗಿ. ಹ್ಮ್ ಚಲೋ ವಿನಾಯಕ ಬೆಸ್ಟ್ ಹಂಸ ಸೊಲ್ಯಾಗ ಮಾತಾಡಕ್ತಾ ಇರಲಿಲ್ಲ ವಿಡಿಯೋದಾಗ. ಏನ ಬಂಗಾರ ಕಳೆದಂಗ್ ಮಾಡಾಕತ್ತಾರಿ ಬರ್ರಿ ಮತ್ ಮಾಡೋಣ ಏನ್ರ ಮಾಡ್ರಪ್ಪ ಎಷ್ಟು ಬಿಸಿ ಸೀರಿಯಸ್ನೆಸ್ ನೋಡ್ರಿ ಅವ್ರದ್ದು ಹಂಸ ಸೊಲ್ಯಾಗ ಗೊಂಬಿಗೆ ಅಡ್ಡಿ ಕೆಡಿತಿರ್ ಸಾತ ಬಜ್ಜಿಕಾಯಿ ಅದ ಬಜ್ಜಿ ಅನ್ನಂಗಿಲ್ಲ ಬಜ್ಜಿಕಾಯಿ ಬಜ್ಜಿ ದಾಲ್ ಫ್ರೈ ಬಜ್ಜಿ ಪರೋಟ ಅನ್ನ ಸಾಂಬಾರ್ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು ಸ್ವಲ್ಪ ಬಜ್ಜಿ ಬಜ್ಜಿ ಕ್ರೆಡಿಟ್ ಗೋಸ್ಟು ವಿನಾಯಕ ಬಾಜಿ ಕ್ರೆಡಿಟ್ ಗೋಸ್ಟು ನನಗ ನಾದ್ರೂ ರೊಟ್ಟಿ ತಿಂತೀನಿ ಫುಲ್ ಬಿಸಿ ಫುಲ್ ಬಿಸಿ ನಾನ್ದ ಸ್ಪರ್ಶಾಂತ ಅಂತ ಆರಾಮ್ ನಿದ್ದೆ ಆಗೈತಿ ಇವತ್ತ ಎರಡ್ ದಿನ ಆಗಿತ್ತಕ್ಕೆ ನಂಗೆ ಮಧ್ಯಾಹ್ನ ಮಣ್ಗಿಶ ಕೊಡೋಳಾಗಿದ್ದ ಸುಸ್ತಾಕೈತಿ ಮಕ್ಕೋದ ಈಗಿಲ್ಲೇ ಸ್ವಲ್ಪ ಲೇಟ್ ಆಗಿ ಹೇಳತ್ತಾಳ ಕರ್ಕೊಂಡ್ ಹೋಗ್ತೇನೆ ನಾಳೆ ಲಘು ಲಘು ಕೆಲಸ ಮುಗಿಸ್ಕೊಂಡು ಹತ್ತುವರೆಗೆ ಅಂತಾರ ನಂದ ಅಕ್ಕಿ ಏಳ್ ಕೊಡ್ದ ಕೆಲಸ ಆಗಿರ್ತೈತಿ ಒಂಬತ್ತು ಗಂಟೆ ಅನ್ಕೊಡ್ದ ನನ್ ಜಳಕ ಅಡಿಗೆ ಎಲ್ಲ ಮುಗಿದಿರ್ತೈತಿ ಬಿಟ್ಟು ಅಷ್ಟೇ ಮಾಡ್ತ ನಾನ ಕರ್ಕೊಂಡ್ ಹೋಗ್ಬೇಕಂದ್ರೆ ಕುಂತ್ ಬೇಡ ಬೇಡ ಮತ್ತಾದ್ರೂ ಓಡಾದ್ಬಿಡ ಓಕೆ ಸುಮ್ಮನೆ ಮಾತಾಡ್ಬಿಡ.